ಸೊ ಗಾಯ್ಸ್, ಇವತ್ತು 6.5 HP ಇಂಜಿನ್ ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಇದು ಬಂದು ನಿಮಗೆ ಫ್ಯೂಯಲ್ ಆಫು ಆನು, ಇದು ಬಂದು ಚೋಕು, ಇದು ಆಕ್ಸಿಲೇಟರು. ಇದು ಸ್ಟಾರ್ಟ್ ಮಾಡೋದಕ್ಕೆ ಆನ್ ಆಫು ಬಂದು ಇಲ್ಲಿರುತ್ತೆ. ಸೊ ಇದನ್ನು ಆನ್ ಮಾಡಿಕೊಂಡು ಆಫ್ ಮಾಡ್ಕೊಬೋದು. ಇಂಜಿನ್ ಆಫ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಗೆ ಏನು ಮಾಡಬೇಕು ಅಂದರೆ ಇದನ್ನು ಆನ್ ಮಾಡಬೇಕಾಗುತ್ತೆ. ಫ್ಯೂಯಲ್ ಬಂದು ಫುಲ್ಲಿ ಆನ್, ಚೋಕು ಇಂಜಿನ್ ಇನ್ನು ಫಸ್ಟ್ ಟೈಮ್ ಸ್ಟಾರ್ಟ್ ಆಗ್ತಾ ಇದ್ರೆ ಚೋಕ್ ಆನ್ ಮಾಡಬೇಕಾಗುತ್ತೆ. ಆಕ್ಸಿಲೇಟರ್ ಬಂದು ಫುಲ್ ಕಮ್ಮಿ ಇರಬೇಕಾಗುತ್ತೆ. ಸ್ಟಾರ್ಟರ್ನ ಸೊ ಇಷ್ಟೇ. ಇಂಜಿನ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟು ಆನ್ ಮಾಡಬೇಕಾಗುತ್ತೆ. ಇದನ್ನು ಆನ್ ಮಾಡಿಕೊಂಡು ಫ್ಯೂಯಲ್ನ ಫುಲ್ ಇಟ್ಟು ಚೋಕ್ನ ಆಫ್ ಮಾಡಬೇಕು, ಆನ್ ಮಾಡ್ಕೊಬೇಕಾಗುತ್ತೆ. ಚೋಕ್ನ ಆನ್ ಮಾಡಿಕೊಂಡು ಆಕ್ಸಿಲೇಟ್ರ್ ಫುಲ್ಲು ಕಮ್ಮಿ ಇಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ವಲ್ಪ ಆಕ್ಸಿಲೇಟ್ರನ್ನ ಜಾಸ್ತಿ ಮಾಡ್ತಾ ಹೋದಂಗೆಲ್ಲ ಆರಾಮಾಗಿ ಸ್ಟಾರ್ಟ್ ಆಗುತ್ತೆ. ಇಂಜಿನ್ ಬಂದಿದ ತಕ್ಷಣ ಆಯಿಲ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ಇಂಜಿನ್ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ಥರ ಸೂಪರ್ ಕಂಟೆಂಟ್ ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬೈ ಬೈ, ಸಿ ಯು ಗೈಸ್.